ಆತ್ಮೀಯ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮುಂದಿನ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಎಲಿಜಿಬಿಲಿಟಿಯನ್ನ ಗಳಿಸಬೇಕಿದ್ರೆ, ಅರ್ಹತೆಯನ್ನ ಗಳಿಸಬೇಕಿದ್ರೆ, ನೀವು ಯಾವ ತರ ಓದಬೇಕು, ಯಾವ್ದನ್ನ ಓದಬೇಕು, ಏನನ್ನ ಓದಬೇಕು, ಹಾಗೇನೆ ಎಷ್ಟು ಓದಬೇಕು, ಹೇಗೆ ಓದಬೇಕು, ಹಾಗೇನೆ ಒಂದು ವೇಳೆ ನೀವು ಪ್ರಥಮ ಬಾರಿಗೆ, ಮೊದಲ ಬಾರಿಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕೆಸೆಟ್ ಪರೀಕ್ಷೆಯನ್ನ ಕ್ಲಿಯರ್ ಮಾಡಬೇಕು ಅನ್ಕೊಂಡಿದ್ರೆ, ಸೊ ನೀವು ಯಾವ ತರ ಸ್ಟ್ರಾಟಜೀಸ್ ಗಳನ್ನ ನೀವು ಯೂಸ್ ಮಾಡಬೇಕು, ಹಾರ್ಡ್ ವರ್ಕ್ ನ ಜೊತೆಗೆ ಯಾವ ತರ ಸ್ಮಾರ್ಟ್ ವರ್ಕ್ ಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗೇನೆ ಈ ಕೆಸೆಟ್ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳು ಇರ್ತವೆ, ಪೇಪರ್ ಒನ್ ಅಂಡ್ ಪೇಪರ್ ಟೂ. ಪೇಪರ್ ಒನ್ ಜನರಲ್ ಪೇಪರ್ ಅಂಡ್ ಪೇಪರ್ ಟು ನಿಮ್ಮ ಪಿ ಜಿ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ. ಈ ಪೇಪರ್ ಒನ್ ಸಾಮಾನ್ಯ ಪತ್ರಿಕೆಯಲ್ಲಿ, ಜನರಲ್ ಪೇಪರ್ ಅಲ್ಲಿ ನೀವು 100ರಲ್ಲಿ 80ಕ್ಕಿಂತ ಹೆಚ್ಚು ಅಂಕಗಳನ್ನ ಯಾವ ತರ ಗಳಿಸಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ ಗಳನ್ನ, ಒಂದಷ್ಟು ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಧ್ಯಯನ ವಿಡಿಯೋಗಳನ್ನ, ಗುಣಮಟ್ಟದ ಅಧ್ಯಯನ ವಿಡಿಯೋಗಳನ್ನ ನಾವು ಮಾಡ್ಲಿಕ್ಕಿದ್ದೇವೆ. ಹಾಗಾಗಿ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೆಸೆಟ್ ನೋಟಿಫಿಕೇಶನ್ ಅಲ್ಲಿ ಹೇಳಿರುವ ಹಾಗೆ ಈ ಕೆಸೆಟ್ ಪರೀಕ್ಷೆ ಮುಂದಿನ ನವೆಂಬರ್ ತಿಂಗಳ 24ನೇ ತಾರೀಕು ಭಾನುವಾರದಂದು ನಡೀಲಿಕ್ಕಿದೆ. ಸೊ ಇವತ್ತಿನಿಂದ ಲೆಕ್ಕ ಹಾಕಿದ್ರೆ ನಿಮಗೆ ಸರಿಸುಮಾರು 4 ತಿಂಗಳಿಗಳಿಗೂ ಹೆಚ್ಚು ಕಾಲಾವಕಾಶ, ಮೋರ್ ದೆನ್ 4 ಮಂತ್ಸ್ ಟೈಮ್ ನಿಮಗೆ ಇದೆ. ಸೊ ಆ ಒಂದು ಟೈಮ್ ಗ್ಯಾಪ್ ಅಲ್ಲಿ ನೀವು ನಿಮ್ಮ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನೀವು ಸಾಕಷ್ಟು ಅಧ್ಯಯನವನ್ನು ಕೈಗೊಳ್ಳಬೇಕು. ಸೊ ಅದಕ್ಕಾಗಿ ನೀವು ಒಂದಷ್ಟು ಈ ಹಾರ್ಡ್ ವರ್ಕ್ ನ ಜೊತೆಗೆ, ಕಠಿಣ ಪರಿಶ್ರಮದ ಜೊತೆಗೆ ಒಂದಷ್ಟು ಶಾರ್ಟ್ಕಟ್ ಮೆಥಡ್ಸ್ ಗಳು ಆಗಿರ್ಬೋದು, ಹಾಗೇನೆ ಸ್ಮಾರ್ಟ್ ವರ್ಕ್ ಗಳನ್ನ ಕೂಡ ನೀವು ಮಾಡಬೇಕಾಗ್ತದೆ. ಸೊ ಅದರ ಬಗ್ಗೆ ಒಂದಷ್ಟು ಇಲ್ಲಿ ಬೆಳಕನ್ನ ಚೆಲ್ಲುವಂತ ಪ್ರಯತ್ನ ಆಗುತ್ತೆ. ನೋಡಿ, ಈ ಕೆಸೆಟ್ ಪರೀಕ್ಷೆಯಲ್ಲಿ ನಾವೇನು ಬರೀತೇವೆ, ಕೆಸೆಟ್ ಪರೀಕ್ಷೆ, ಸೊ ಆ ಒಂದು ಕೆಸೆಟ್ ಪರೀಕ್ಷೆಯನ್ನ ಬರೋದಕ್ಕಿಂತ ಮುಂಚೆ, ಸೊ ಈ ಕೆಸೆಟ್ ಪರೀಕ್ಷೆಯನ್ನು ನಾವು ಯಾತಕ್ಕಾಗಿ ಬರೀತಿದ್ದೇವೆ, ವಾಟ್ ಇಸ್ ದ ಯೂಸ್ ಆಫ್ ಗೆಟಿಂಗ್ ಕೆಸೆಟ್ ಎಲಿಜಿಬಿಲಿಟಿ, ವಾಟ್ ಇಸ್ ದ ಬೆನಿಫಿಟ್ ಆಫ್ ಗೆಟಿಂಗ್ ಕೆಸೆಟ್ ಎಲಿಜಿಬಿಲಿಟಿ, ಇದು ನಮಗೆ ಗೊತ್ತಿರಬೇಕಾಗ್ತದೆ. ಈ ಒಂದು ಕೆಸೆಟ್ ಪರೀಕ್ಷೆಯನ್ನ ಬರೆಯುವುದರಿಂದ ನಮಗೆ ಏನು ಪ್ರಯೋಜನ. ಸೊ ಪ್ರಮುಖವಾಗಿ ಈ ಕೆಸೆಟ್ ಪರೀಕ್ಷೆ, ಸೊ UGC ಮಾನದಂಡದ ಪ್ರಕಾರನೇ ನಡೀತದೆ. ದೇಶದಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ UGC ನೆಟ್ ಪರೀಕ್ಷೆ, ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ನಡೆಸುವಂತಹ UGC ನೆಟ್ ಪರೀಕ್ಷೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್, ಈ ಪರೀಕ್ಷೆಯ ರೀತಿಯಲ್ಲಿ ಅದೇ ಮಾನದಂಡದ ಪ್ರಕಾರ ಆಯಾಯ ರಾಜ್ಯಗಳು ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ SET ಗಳು ನಮ್ಮ ಕರ್ನಾಟಕದಲ್ಲಿ ಕೆಸೆಟ್, ಸೊ ಇದನ್ನ ನಡೆಸ್ತಾ ಬರ್ತಾ ಇವೆ. ಈ ಪರೀಕ್ಷೆಯನ್ನು ನೀವು ಉತ್ತೀರ್ಣರಾಗೋದ್ರಿಂದ ನೀವು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ಕಾರಿ ವಿಶ್ವವಿದ್ಯಾನಿಲಯಗಳು, ಹಾಗೇನೆ ಖಾಸಗಿ ವಿಶ್ವವಿದ್ಯಾನಿಲಯಗಳು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊತ್ತಿಗೊಳ್ಳಲಿಕ್ಕೆ ನೀವು ಅರ್ಹರಾಗಿರ್ತೀರಿ. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಗಳಾಗಿ ನೇಮಕಾತಿಯನ್ನ ಹೊಂದಿರಬೇಕಿದ್ರೆ ನಿಮಗೆ ಕೆಸೆಟ್ ಎಲಿಜಿಬಿಲಿಟಿ ಕಡ್ಡಾಯ ಆಗಿರುವಂತದ್ದು. ಸೊ ಇದು ಇದಕ್ಕೆ UGC ಗೈಡ್ಲೈನ್ಸ್ ಇದೆ. ಸೊ ಹಾಗಾಗಿ ಇದು ಪ್ರಮುಖವಾಗಿರುವಂತಹ ಉದ್ದೇಶ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಸರ್ಕಾರಿ ವಿಶ್ವವಿದ್ಯಾನಿಲಯಗಳು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ನಡೀಲಿಕ್ಕೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕೂಡ ಹಲವಾರು ಬಾರಿ ಸುಳುಹಣ್ಣ ಕೊಟ್ಟಿದ್ದಾರೆ, ನಾವು ಶೀಘ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯನ್ನ ಮಾಡಿಕೊಳ್ತೇವೆ ಅಂತೇಳಿ. ಹಾಗಾಗಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಗಳ ನೇಮಕಾತಿಯಲ್ಲಿ ನೀವು ಭಾಗವಹಿಸಬೇಕಿದ್ರೆ, ಆ ಒಂದು ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ ಕೆಸೆಟ್ ಎಲಿಜಿಬಿಲಿಟಿ ನಿಮಗೆ ಕಡ್ಡಾಯ ಆಗಿರುವಂತದ್ದು. ಸೊ ಹಾಗೇನೆ ಇದಲ್ಲದೆ ನೋ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ MPhil ಆರ್ PhD. PhD ಗೆ ಅಥವಾ MPhil ಗೆ ಅಡ್ಮಿಷನ್ ಅನ್ನ ಹೊಂದಲಿಕ್ಕೆ ಬಯಸಿದ್ರೆ ಯಾವುದೇ ಕರ್ನಾಟಕದಲ್ಲಿ ಇರುವಂತಹ ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ನೀವು PhD ಅಥವಾ MPhil ಕೋರ್ಸ್ ಗೆ ಅಡ್ಮಿಷನ್ ಅನ್ನ ಬಯಸಿದ್ರೆ ಅಂತ ಸಂದರ್ಭದಲ್ಲಿ ಉಳಿದ ಕ್ಯಾಂಡಿಡೇಟ್ಸ್ ಗಳು ಏನ್ ಮಾಡ್ತಾರೆ, ಅಂದ್ರೆ ಯೂನಿವರ್ಸಿಟಿಗಳು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡ್ತಾರೆ. ಈ PhD ಕೋರ್ಸ್ ಅಥವಾ MPhil ಗೆ ಜಾಯಿನ್ ಆಗುವಂತ ಸಂದರ್ಭದಲ್ಲಿ ಅವರದೇ ಆದಂತಹ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡ್ತಾರೆ. ಒಂದು ವೇಳೆ ಅಭ್ಯರ್ಥಿಗಳು ಕೆಸೆಟ್ ಎಲಿಜಿಬಿಲಿಟಿ ಅಥವಾ UGC NET ಎಲಿಜಿಬಿಲಿಟಿಯನ್ನ ಹೊಂದಿದ್ರೆ ಅಂತವರಿಗೆ ಇಂತ ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ, ಅವ್ರು ನಡೆಸುವಂತ PhD ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ನಿಮಗೆ ಎಕ್ಸೆಂಪ್ಷನ್ ಅನ್ನ ಕೊಡ್ತಾರೆ, ನಿಮಗೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಇರೋದಿಲ್ಲ. ಸೊ ಇದು ಇನ್ನೊಂದು ಅಡ್ವಾಂಟೇಜ್. ಸೊ ಇದರ ಜೊತೆಗೆ ಸ್ಪೆಷಲ್ ವೇಟೇಜ್ ಅಂಡ್ ಪ್ರಿಫರೆನ್ಸ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಇನ್ ಯೂನಿವರ್ಸಿಟೀಸ್ ಅಂಡ್ GFGCs. ಅಂದ್ರೆ ಸರ್ಕಾರ ಪ್ರತಿ ವರ್ಷ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾನಿಲಯಗಳಲ್ಲಿ ಖಾಲಿ ಇರುವಂತಹ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನ ಅತಿಥಿ ಉಪನ್ಯಾಸಕರ ಮುಖಾಂತರ ಭರ್ತಿ ಮಾಡಿಕೊಳ್ತದೆ. ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ
ಈ ಕೆಸೆಟ್ ಎಲಿಜಿಬಿಲಿಟಿ ಆಗಿರ್ಬೋದು, ಯುಜಿಸಿ ನೆಟ್ ಎಲಿಜಿಬಿಲಿಟಿ ಆಗಿರ್ಬೋದು, ಇಂತಹ ಸ್ಟೇಟ್ ಎಲಿಜಿಬಿಲಿಟಿ ಇಂತಹ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ವಿಶೇಷವಾದಂತಹ ವೆಯಿಟೇಜ್ ಅನ್ನು ಕೊಡ್ತಾರೆ, ಸಪರೇಟ್ ಆದಂತಹ ಒಂದು ಪಾಯಿಂಟ್ಸ್ ಗಳನ್ನ ಕೊಡ್ತಾರೆ. ನಿಮ್ಮ ಪಿಜಿ ಮಾರ್ಕ್ಸ್ ನ ಜೊತೆಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಜೊತೆಗೆ ಈ ಕೆಸೆಟ್ ಅಥವಾ ಯುಜಿಸಿ ನೆಟ್ ನ ವೆಯಿಟೇಜ್ ಕೂಡ ಆಡ್ ಆಗ್ತದೆ. ಸೊ ಇದನ್ನ ನೀವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್, ಕೆಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ತರ ಇದೆ? ಸೊ ಕೆಸೆಟ್ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳಿಗೆ ನಾವು ಪರೀಕ್ಷೆಯನ್ನ ಬರಿಬೇಕು, ಎಷ್ಟು ಪೇಪರ್ಗಳು ಇದಾವೆ ಅಂತ ಹೇಳಿ ನಾವು ನೋಡಿದ್ರೆ, ಸೊ ಕೆಸೆಟ್ ಪರೀಕ್ಷೆಯಲ್ಲಿ ಒಟ್ಟು ಎರಡು ಪತ್ರಿಕೆಗಳು, ಅದನ್ನು ನಾವು ಪೇಪರ್ ಒನ್ ಅಂಡ್ ಪೇಪರ್ ಟೂ ಅಂತ ಹೇಳಿ ಕರಿತೇವೆ. ಪೇಪರ್ ಒನ್ ಅಂಡ್ ಪೇಪರ್ ಟೂ. ಸೊ ಇಲ್ಲಿ ಪೇಪರ್ ಒನ್ ನ ಟೈಟಲ್ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಇನ್ಕ್ಲೂಡಿಂಗ್ ರೀಸನಿಂಗ್, ಮೆಂಟಲ್ ಎಬಿಲಿಟಿ ಅಂಡ್ ಜಿಕೆ. ಸೊ ಹಾಗೇನೆ ಕಮ್ಯುನಿಕೇಶನ್, ICT, ಹಾಗೇನೆ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಕ್ವಶನ್ಸ್ ಗಳು ಕೂಡ ಈ ಒಂದು ಪೋರ್ಷನ್ ಅಲ್ಲಿ ಬರ್ತದೆ. ನಾನು ಡೀಟೇಲ್ಡ್ ಸಿಲೆಬಸ್ ಅನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೇನೆ. ಆ ವಿಡಿಯೋವನ್ನ ಕೂಡ ನೀವು ನೋಡಿಲ್ಲ ಅಂತ ಹೇಳಿದ್ರೆ ನೀವು ಆ ಒಂದು ವಿಡಿಯೋವನ್ನ ಕೂಡ ನೋಡಿ. ಸೊ ಹಾಗೇನೆ ಇದರಲ್ಲಿ ಒಟ್ಟು 50 ಪ್ರಶ್ನೆಗಳು ಇರ್ತದೆ, ಒಟ್ಟು 50 ಪ್ರಶ್ನೆಗಳು. ಸೊ ಪ್ರತಿಯೊಂದು ಪ್ರಶ್ನೆಗೆ ಕೂಡ ಎರಡು ಅಂಕಗಳು, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಒಟ್ಟಾಗಿ ಪೇಪರ್ ಒನ್ ನಿಮಗೆ 100 ಮಾರ್ಕ್ಸ್ ಇರ್ತದೆ, 100 ಅಂಕಗಳಿಗೆ ಈ ಒಂದು ಪೇಪರ್ ಇರ್ತದೆ. ಹಾಗೇನೆ ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಗಳು ಇರುವುದಿಲ್ಲ, ಋಣಾತ್ಮಕ ಅಂಕಗಳು ಇರುವುದಿಲ್ಲ, ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಸೊ ಹಾಗೇನೆ ಇನ್ನೊಂದು ಪೇಪರ್, ಇದು ನಿಮ್ಮ ಪಿಜಿ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ, ಪೇಪರ್ ಟೂ, ಇದು ಸ್ಪೆಸಿಫಿಕ್ ಪಿಜಿ ಸಬ್ಜೆಕ್ಟ್ ಪೇಪರ್. ಸೊ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿದಿರಿ, ಸೊ ಅದರ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಆ ಸಬ್ಜೆಕ್ಟ್ ಅನ್ನು ನೀವು ಚಾಯ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಎಂಇ ಇನ್ ಕನ್ನಡ ಮಾಡಿದ್ರೆ ಕನ್ನಡ ಭಾಷೆಯಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಬರೀಬೇಕು, ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ ಇಂಗ್ಲಿಷ್, ಎಂ ಕಾಮ್ ಮಾಡಿದ್ರೆ ಕಾಮರ್ಸ್ ವಿಷಯದಲ್ಲಿ ಬರೀಬೇಕು, ಫಿಸಿಕ್ಸ್ MSc ಮಾಡಿದ್ರೆ ನೀವು ಫಿಸಿಕಲ್ ಸೈನ್ಸ್ ಅಲ್ಲಿ ಬರೀಬೇಕು, ಕೆಮಿಸ್ಟ್ರಿ ಅಲ್ಲಿ MSc ಅನ್ನ ಮಾಡಿದ್ರೆ ನೀವು ಕೆಮಿಕಲ್ ಸೈನ್ಸ್ ಅಲ್ಲಿ ಬರೀಬೇಕು. ಸೊ ಈ ತರ ನಿಮಗೆ ಅಲ್ಲಿ ಸ್ಪೆಸಿಫಿಕ್ ಪೇಪರ್, ಒಟ್ಟು 41 ವಿಷಯಗಳಲ್ಲಿ ಕೆಸೆಟ್ ನಲ್ಲಿ ನಿಮಗೆ ಪೇಪರ್ ಗಳು ಇರುವಂತದ್ದು. ಸೊ ಈ ತರ ಪೇಪರ್ ಟೂ ಇರ್ತದೆ. ಸೊ ಇದರಲ್ಲಿ ಒಟ್ಟು 100 ಪ್ರಶ್ನೆಗಳು, ಪೇಪರ್ ಟೂ ನಲ್ಲಿ ಒಟ್ಟು 100 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆ ಕೂಡ ಎರಡೆರಡು ಅಂಕಗಳು, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ 200 ಅಂಕಗಳಿಗೆ, ಒಟ್ಟಾಗಿ 200 ಅಂಕಗಳಿಗೆ ನಿಮಗೆ ಪ್ರಶ್ನೆ ಪತ್ರಿಕೆ ಎರಡು ಇರ್ತದೆ, ಪತ್ರಿಕೆ ಎರಡು ಇರ್ತದೆ. ಸೊ ಇದು ಇದಕ್ಕೆ ಕೂಡ ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ, ನೋ ನೆಗೆಟಿವ್ ಮಾರ್ಕಿಂಗ್, ಋಣಾತ್ಮಕ ಅಂಕಗಳು ಇರುವುದಿಲ್ಲ, ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಸೊ ಈ ಪೇಪರ್ ಯಾವುದನ್ನ ಒಳಗೊಂಡಿರ್ತದೆ, ಈ ಪೇಪರ್ ಟೂ, ಇದು ಡೊಮೈನ್ ಪೇಪರ್ ಅಂದ್ರೆ ಮೇನ್ ಪೇಪರ್, ನಿಮಗೆ ಒಟ್ಟು 200 ಅಂಕಗಳು ಇರುವಂತದ್ದು. ಸೊ ಇದು ಮೇನ್ ಪೇಪರ್. ಸೊ ಇದರಲ್ಲಿ ನಿಮಗೆ ನಿಮ್ಮ ಸಬ್ಜೆಕ್ಟ್ನ ಬಗ್ಗೆ ಆಳವಾದಂತಹ ಜ್ಞಾನ ಇರಬೇಕು, ಸ್ನಾತಕೋತ್ತರ ಪದವಿಯ ಮಟ್ಟದ ಆ ಒಂದು ಸಬ್ಜೆಕ್ಟ್ ನ ಬಗ್ಗೆ ನಿಮಗೆ ಆಳವಾದಂತಹ ಜ್ಞಾನ, ಇನ್ ಡೆಪ್ತ್ ನಾಲೆಜ್ ಆಫ್ ದ ಸಬ್ಜೆಕ್ಟ್ ಇಸ್ ರಿಕ್ವೈರ್ಡ್ ಫಾರ್ ದಿಸ್ ಪೇಪರ್. ಓಕೆ, ಸೊ ಇದು ಈ ಪೇಪರ್ ಟೂ ನ ಬಗ್ಗೆ. ಸೊ ಎರಡೂ ಪೇಪರ್ ಒಟ್ಟಾಗಿ ನಿಮಗೆ 300 ಅಂಕಗಳಿಗೆ ಪರೀಕ್ಷೆ ನಡೀತದೆ. ಪೇಪರ್ ಒನ್ 100 ಮಾರ್ಕ್ಸ್ಗೆ, ಪೇಪರ್ ಟೂ ನಿಮಗೆ 200 ಅಂಕಗಳಿಗೆ, ಎರಡು ಸೇರಿ 300 ಅಂಕಗಳಿಗೆ ಕೆಸೆಟ್ ಪರೀಕ್ಷೆ ನಡೀತದೆ. ಸೊ ನಿಮಗೆ 3 ಗಂಟೆಗಳ ಕಾಲಾವಕಾಶವನ್ನು ಕೊಡುತ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಇರ್ತದೆ, ಕಳೆದ ಬಾರಿ ಹಾಗೆ ನಿಮಗೆ ಅಲ್ಲಿ 1 ಗಂಟೆಯ ಗ್ಯಾಪ್ ಅನ್ನ ಕೊಡುದಿಲ್ಲ. ಪೇಪರ್ ಒನ್ ಆದಂತರ ಪೇಪರ್ ಟೂ ಈ ಬಾರಿ ಗ್ಯಾಪ್ ಅನ್ನ ಕೊಡುದಿಲ್ಲ, ಕಂಟಿನ್ಯೂಸ್ ಆಗಿ ಯುಜಿಸಿ ನೆಟ್ ಪರೀಕ್ಷೆಗೆ ನಡೀತದೆ. ಅದೇ ತರ ನಿಮಗೆ ಇಲ್ಲಿ ಕೆಸೆಟ್ ಪರೀಕ್ಷೆ ಕೂಡ ಇರುವಂತದ್ದು, ಕಂಟಿನ್ಯೂಸ್ ಆಗಿ 3 ಗಂಟೆಗಳ ಕಾಲಾವಕಾಶವನ್ನ ಕೊಡ್ತಾರೆ. ಸೊ ಇದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದ ಬಗ್ಗೆ. ಸೊ ನೆಕ್ಸ್ಟ್, ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನ ಗಳಿಸಬೇಕಿದ್ರೆ ಅಂದ್ರೆ ಅರ್ಹತೆಯನ್ನ ಗಳಿಸಬೇಕಿದ್ರೆ ನೀವು ಎಷ್ಟು ಅಂಕಗಳನ್ನ ಗಳಿಸಬೇಕು ಅಂತೇಳಿ. ಸೊ ಇಲ್ಲಿ ಪ್ರಥಮವಾಗಿ ಎರಡು ಹಂತಗಳನ್ನ ಈ ಒಂದು ಎಲಿಜಿಬಿಲಿಟಿಗೆ ಅವರು ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನೀವು ಮಿನಿಮಮ್ ಎಲಿಜಿಬಿಲಿಟಿಯನ್ನ ಗಳಿಸಬೇಕು, ಆ ನಂತರ ಪ್ರತಿಯೊಂದು ಸಬ್ಜೆಕ್ಟ್ಗೆ, ಪ್ರತಿಯೊಂದು ಕೆಟಗರಿಗೆ ನಿಮ್ಮ ಮೀಸಲಾತಿ ನಿಯಮಗಳಿಗೆ ಅನುಸಾರವಾಗಿ ಅಲ್ಲಿ ಅವರು ಕಟ್ ಆಫ್ ಅನ್ನ ಸೆಟ್ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ. ಸೊ ಅದರ ಆಧಾರದ ಮೇಲೆ ನಿಮ್ಮ ಎಲಿಜಿಬಿಲಿಟಿ ನಿರ್ಧಾರ ಆಗುವಂತದ್ದು. ಸೊ ಇಲ್ಲಿ ಕನ್ಸಿಡರೇಷನ್ ಫಾರ್ ಎಲಿಜಿಬಿಲಿಟಿ, ಸೊ ನಿಮ್ಮನ್ನ ಎಲಿಜಿಬಿಲಿಟಿಯ ಲಿಸ್ಟ್ ಗೆ ಕನ್ಸಿಡರ್ ಮಾಡಬೇಕಿದ್ರೆ ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳು, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳು, GM ಕ್ಯಾಂಡಿಡೇಟ್ಸ್ಗಳು, ನೀವು 40% ಆಫ್ ಮಾರ್ಕ್ಸ್ ಇನ್ ಪೇಪರ್ ಒನ್ ಅಂಡ್ ಪೇಪರ್ ಟೂ ಟೇಕನ್ ಟುಗೆದರ್. ಸೊ ಕೆಸೆಟ್ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳು ಇರ್ತಾವಲ್ಲ, ಸೊ ಅದರಲ್ಲಿ ನೀವು ಎರಡೂ ಪತ್ರಿಕೆಗಳು ಸೇರಿ, ಪೇಪರ್ ಒನ್ ಅಂಡ್ ಪೇಪರ್ ಟೂ ಎರಡೂ ಸೇರಿ
ನೀವು ಶೇಕಡ 40 ಅಂಕಗಳನ್ನ ಗಳಿಸಿರ್ಬೇಕು, ಶೇಕಡ 40 ಅಂಕಗಳನ್ನ ಗಳಿಸಿರ್ಬೇಕು ಅಂದ್ರೆ ನೀವು 300ರಲ್ಲಿ 120 ಅಂಕಗಳನ್ನ ಗಳಿಸಿರ್ಬೇಕು. ಇದ್ಯಾರು? ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು 300ರಲ್ಲಿ 120 ಅಂಕಗಳನ್ನ ಗಳಿಸಿ ಶೇಕಡ 40 ಅಂಕಗಳನ್ನ ಗಳಿಸಿದ್ರೆ ನಿಮ್ಮನ್ನ ಎಲಿಜಿಬಿಲಿಟಿಯ ಲಿಸ್ಟ್ ಗೆ ಕನ್ಸಿಡರ್ ಮಾಡ್ತಾರೆ. ಹಾಗೇನೆ ಈಗ ಅದರ್ ದೆನ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ಅಂದ್ರೆ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು, SC, ST, 2A, 2B, 3A, 3B, ಹಾಗೇನೆ ವಿಕಲಚೇತನ ಅಭ್ಯರ್ಥಿಗಳು, ಹಾಗೇನೆ ಥರ್ಡ್ ಜೆಂಡರ್ ಅಭ್ಯರ್ಥಿಗಳು, ಇವರೆಲ್ಲ ಶೇಕಡ 45 ಅಂಕಗಳನ್ನ ಇವರೆಲ್ಲ ಶೇಕಡ 35 ಅಂಕಗಳನ್ನ ಗಳಿಸಿರಬೇಕು. ಎರಡು ಪತ್ರಿಕೆಗಳು ಸೇರಿ, ಪೇಪರ್ 1 ಅಂಡ್ ಪೇಪರ್ 2 ಎರಡೂ ಸೇರಿ ಇವರು ಶೇಕಡ 35 ಅಂಕಗಳನ್ನ ಗಳಿಸಿರಬೇಕು. ಅಂದ್ರೆ 300ರಲ್ಲಿ ಅವರು 105 ಅಂಕಗಳನ್ನ ಗಳಿಸಬೇಕು. ನೀವು 300ರಲ್ಲಿ 105 ಅಂಕಗಳನ್ನ ಗಳಿಸಿದ್ರಿ ಅಂದ್ರೆ ಶೇಕಡ 35 ಅಂತ ಆಗ್ತದೆ. ಸೊ 35 ಶೇಕಡ 35 ಅಂಕಗಳು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿರ್ಬೇಕು. 40% ಆರ್ ಎಬೋವ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು. ಹಾಗೇನೆ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು 35% ಆರ್ ಎಬೋವ್, ಸೊ ಇಷ್ಟು ಅಂಕಗಳನ್ನ ಗಳಿಸಿರ್ಬೇಕು. ಸೊ ಇದು ಇಂಡಿವಿಜುವಲ್ ಪೇಪರ್ ಅಲ್ಲಿ ಅಲ್ಲ, ಎರಡೂ ಪತ್ರಿಕೆಗಳು ಸೇರಿ. ಸೊ ಇದು ಕ್ಲಿಯರ್ ಆಯ್ತಲ್ಲ. ಸೊ ನೆಕ್ಸ್ಟ್, ಕಟ್ ಆಫ್ ಮಾರ್ಕ್ಸ್ ಫಾರ್ ಎಲಿಜಿಬಿಲಿಟಿ ವಿಲ್ ಬಿ ಫಿಕ್ಸ್ಡ್ ಆಸ್ 6% ಆಫ್ ಎಪಿಯರ್ಡ್ ಕ್ಯಾಂಡಿಡೇಟ್ಸ್ ಇನ್ ಈಚ್ ಸಬ್ಜೆಕ್ಟ್. ಸೊ ಇದು ಪ್ರತಿ ವರ್ಷ UGC ನೆಟ್ ಪರೀಕ್ಷೆಯ ಮಾನದಂಡದ ಹಾಗೇನೆ. ಸೊ ಈ ಕೆಸೆಟ್ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟ ಮಾಡುವ ಈ ಒಂದು 6% ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನ ಅವರು ಅನುಸರಣೆ ಮಾಡ್ತಾರೆ. ಸೊ ಇನ್ನು ನೀವು ಕ್ಯಾಂಡಿಡೇಟ್ಸ್ ಗಳು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರುವಂತದ್ದು, ಸೊ ನೀವು ಹೇಗೆ ಅಧ್ಯಯನವನ್ನು ಮಾಡಬೇಕು, ಕೆಸೆಟ್ ಪರೀಕ್ಷೆಯನ್ನ ಕ್ಲಿಯರ್ ಮಾಡುವತ್ತ ನೀವು ಯಾವ ರೀತಿ ನಿಮ್ಮ ಸ್ಟಡಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಹೌ ಟು ಸ್ಟಡಿ ಫಾರ್ ಪೇಪರ್ 1, ಪೇಪರ್ 1 ಅಂಡ್ ಪೇಪರ್ 2 ಗೆ ಸಪರೇಟ್ ಆಗಿ ನಾನು ನಿಮಗೆ ಹೇಳ್ತೇನೆ. ಸೊ ಪ್ರಮುಖವಾಗಿ ಪೇಪರ್ 1 ಗೆ ನೀವು ಯಾವ ತರ ಪ್ರಿಪೇರ್ ಆಗ್ಬೇಕು, ಸೊ ನೀವ್ ಏನ್ ಮಾಡ್ಬೇಕು, ಯಾವುದೇ ಪರೀಕ್ಷೆ ಆಗಿರ್ಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಲಿ ಅಥವಾ ನಿಮ್ಮ ಅಕಾಡೆಮಿಕ್ ಕೋರ್ಸ್ ನ ಎಕ್ಸಾಮ್ ಆಗಿರ್ಲಿ, ನೀವ್ ಏನ್ ಮಾಡ್ಬೇಕು, ರೀಡ್ ದ ಸಿಲೆಬಸ್ ಕಂಪ್ಲೀಟ್ಲಿ. ಸೊ ನೀವು ಕಂಪ್ಲೀಟ್ ಸಿಲೆಬಸ್ ಅನ್ನ ಓದ್ಬೇಕು, ರೀಡ್ ದ ಕಂಪ್ಲೀಟ್ ಸಿಲೆಬಸ್. ಫಸ್ಟ್ ಆಫ್ ಆಲ್ ನೀವು ಮಾಡ್ಬೇಕಾಗಿರುವಂತದ್ದು ರೀಡ್ ದ ಕಂಪ್ಲೀಟ್ ಸಿಲೆಬಸ್. ಪಠ್ಯಕ್ರಮ ಏನಿದೆ, ಸಿಲೆಬಸ್ ಏನಿದೆ, ಅದನ್ನ ನೀವು ಸರಿಯಾಗಿ ಓದ್ಬೇಕು. ಓದಿ ಒಂದ್ ಕಡೆ ನೀವು ನೋಟ್ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನೀವು ಸೊ ಓದಿ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಂಡು ಅದಕ್ಕೆ ಅನುಗುಣವಾಗಿ ನೀವು ಲಭ್ಯವಿರುವಂತಹ ಸ್ಟಡಿ ಮೆಟೀರಿಯಲ್ ಗಳು ಅಂದ್ರೆ ಅಧ್ಯಯನ ಸಾಮಗ್ರಿಗಳನ್ನ ನೀವು ರೆಡಿ ಮಾಡಿ ಅದನ್ನ ಹೊಂದಾಣಿಕೆ ಮಾಡಿ ಇಟ್ಕೊಂಡಿರ್ಬೇಕು ಹಾಗೂ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಕಲೆಕ್ಟ್ ಸ್ಟಡಿ ಮೆಟೀರಿಯಲ್ಸ್ ಅಕಾರ್ಡಿಂಗ್ ಟು ದ ಸಿಲೆಬಸ್. ಸಿಲೆಬಸ್ ನ ಪ್ರಕಾರವಾಗಿ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಸ್ಟಡಿ ಮೆಟೀರಿಯಲ್ ಗಳನ್ನ ನೀವು ಕಲೆಕ್ಟ್ ಮಾಡಬೇಕು. ರೆಫರ್ ಪ್ರೀವಿಯಸ್ ಇಯರ್ ಆರ್ ಮಾಡೆಲ್ ಕ್ವಶನ್ ಪೇಪರ್ಸ್ ಆಫ್ ಕೆಸೆಟ್ ಆರ್ ನೆಟ್. UGC ನೆಟ್ ಅಥವಾ ಕೆಸೆಟ್ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ಒಂದು 7-8 ವರ್ಷದ ಕ್ವಶನ್ ಪೇಪರ್ಗಳು, ಎಷ್ಟು ವರ್ಷದ ಕ್ವಶನ್ ಪೇಪರ್ ಸಿಗುತ್ತೆ ಅಷ್ಟು ವರ್ಷಗಳ ಕ್ವಶನ್ ಪೇಪರ್ ಅನ್ನ ಕಲೆಕ್ಟ್ ಮಾಡಿ ಆ ಕ್ವಶನ್ ಪೇಪರ್ ಗಳನ್ನ ರೆಫರ್ ಮಾಡಬೇಕು. ಕ್ವಶನ್ ಪೇಪರ್ ಅಲ್ಲಿ ಯಾವ ತರದ ಕ್ವಶನ್ ಅನ್ನ ಕೇಳಿದರೆ, ಯಾವ ವಿಷಯದ ಮೇಲೆ, ಯಾವ ಸಬ್ ಟಾಪಿಕ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬಂದಿದ್ದಾವೆ, ಸೊ ಅದರ ಮೇಲೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕು. ಸೊ ನೀವು ಹೆಚ್ಚೆಚ್ಚು ಪ್ರೀವಿಯಸ್ ಕ್ವಶನ್ ಪೇಪರ್ ಗಳಾಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಗಳಾಗಿರ್ಬೋದು, ಅಥವಾ ನೀವು ಮಾಕ್ ಟೆಸ್ಟ್ ಗಳನ್ನ ನಿಮಗೆ ನೀವೇ ನೀವು ಮಾಕ್ ಟೆಸ್ಟ್ ಗಳನ್ನ ತಗೊಳ್ಬಹುದು. ಇಂತಹ ಟೆಸ್ಟ್ ಸೀರೀಸ್ ಗಳನ್ನ ನೀವು ತಗೊಳ್ಳೋದ್ರಿಂದ ನೀವು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವಂತಹ ಒಂದು ಸಾಮರ್ಥ್ಯ, ಒಂದು ಎಬಿಲಿಟಿ ನಿಮಗೆ ಬರ್ತದೆ. ಸೊ ಹಾಗಾಗಿ ಇದನ್ನ ನೀವು ಮಾಡಬೇಕು, ಇದು ಥರ್ಡ್ ಸ್ಟೆಪ್. ಸೊ ನೆಕ್ಸ್ಟ್, ಬಿ ಅವೇರ್ ಆಫ್ ಕರೆಂಟ್ ಅಫೇರ್ಸ್ ವಿತ್ ರೆಸ್ಪೆಕ್ಟ್ ಟು ಹೈಯರ್ ಎಜುಕೇಶನ್ ಅಂಡ್ ಎನ್ವಿರಾನ್ಮೆಂಟ್. ಸೊ ಪ್ರಸಕ್ತ ದೈನಂದಿನ ವಿದ್ಯಮಾನಗಳ ಬಗ್ಗೆ, ದೈನಂದಿನ ಆಗುಹೋಗುಗಳ ಬಗ್ಗೆ, ಸೊ ಅದು ನಮ್ಮ ಸ್ಥಳೀಯ ಮಟ್ಟದಾಗಿರ್ಬೋದು, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಹಾಗೆ ಜಾಗತಿಕ ಮಟ್ಟದಲ್ಲಿ ಆಗುವಂತಹ ಕೆಲವೊಂದಿಷ್ಟು ದೈನಂದಿನ ವಿದ್ಯಮಾನಗಳು ಅಥವಾ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಗಮನವನ್ನ ಕೊಡಬೇಕು. ಸೊ ಅದರಲ್ಲೂ ಕೂಡ ಹೈಯರ್ ಎಜುಕೇಶನ್ ಅಂಡ್ ಎನ್ವಿರಾನ್ಮೆಂಟ್, ಪರಿಸರ ಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೇನೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿದ್ಯಮಾನಗಳು ನಡೀತವೆ ನಮ್ಮ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ, ಸೊ ಅದನ್ನ ಅದರ ಬಗ್ಗೆ ನಿಮಗೆ ಒಂದು ಜ್ಞಾನ ಇರಬೇಕು. ಸೊ ಇದೇ ನಿಮಗೆ ಸಿಲೆಬಸ್ ಅಲ್ಲಿ ಕೂಡ ಇರುವಂತದ್ದು. ಹೈಯರ್ ಎಜುಕೇಶನ್ ಅಂಡ್ ಎನ್ವಿರಾನ್ಮೆಂಟ್ ಸಪರೇಟ್ ಆದಂತಹ ಯೂನಿಟ್ ಇದೆ. ಹಾಗಾಗಿ ಈ ಒಂದು ಟಾಪಿಕ್ ನ ಮೇಲೆ ನಡೆಯುವಂತಹ ದೈನಂದಿನ ವಿದ್ಯಮಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀವು ಕಲೆ ಹಾಕಿಕೊಂಡಿರಬೇಕು. ಸೊ ನೆಕ್ಸ್ಟ್,
ವರ್ಕ್ ಔಟ್ ಮೋರ್ ರೀಸನಿಂಗ್ ಅಂಡ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಥ್ರೂ ಶಾರ್ಟ್ ಕಟ್ ಮೆಥಡ್ಸ್ ಇಫ್ ಎನಿ. ಸೊ ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ಹಾಗೇನೆ ರೀಸನಿಂಗ್ ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಗಳು ಬಂದ್ರೆ ನಿಮಗೆ ಹೆಚ್ಚು ಟೈಮ್ ಕನ್ಸ್ಯೂಮ್ ಆಗ್ತದೆ ಇಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ. ನೀವು ಕನ್ವೆನ್ಷನ್ ಮೆಥಡ್ ಅಥವಾ ಟ್ರೆಡಿಷನಲ್ ಮೆಥಡ್ ಅನ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಸಾಕಷ್ಟು ಟೈಮ್ ಕನ್ಸ್ಯೂಮ್ ಆಗ್ತದೆ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಂತ ಪ್ರಶ್ನೆಗಳಿಗೆ ನೀವು ಶಾರ್ಟ್ ಕಟ್ ಮೆಥಡ್ಸ್ ಗಳು ಏನಾದ್ರು ಇದ್ರೆ ಅಂತಹ ಮೆಥಡ್ಸ್ ಗಳನ್ನು ನೀವು ಯೂಸ್ ಮಾಡಬೇಕು. ಸೊ ಹೆಚ್ಚು ಹೆಚ್ಚು ಇಂತಹ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಹಾಗೇನೆ ರೀಸನಿಂಗ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಇವುಗಳನ್ನ ಶಾರ್ಟ್ ಕಟ್ ಮೆಥಡ್ಸ್ ಗಳ ಮುಖಾಂತರ ನೀವು ಸಾಲ್ವ್ ಮಾಡೋದನ್ನ ನೀವು ಗಮನದಲ್ಲಿ ಕೊಡಬೇಕು. ಸೊ ನಿಮಗೆ ಈ ಪೇಪರ್ ಒನ್ ನ ಸಿಲೆಬಸ್ ಅಲ್ಲಿ ಒಟ್ಟು 15 ಅಂಕಗಳು ಈ ಮ್ಯಾಥ್ಸ್, ಹಾಗೇನೆ ಇಲ್ಲಿ ಮೆಂಟಲ್ ಎಬಿಲಿಟಿ, ಹಾಗೇನೆ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಅಟ್ ಲೀಸ್ಟ್ 15 ಪ್ರಶ್ನೆಗಳು ಬರ್ತವೆ, ಕನಿಷ್ಠ 15 ಪ್ರಶ್ನೆಗಳು ನಿಮಗೆ ಈ ಸೆಕ್ಷನ್ ಅಲ್ಲಿ ಬರುತ್ತದೆ. 15ಕ್ಕೆ ನೀವು 15 ಈ ತೆಗೆದ್ರೆ ಇಲ್ಲಿ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಅಂಡ್ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಾಗಿ ನೀವು ಹೆಚ್ಚಿನ ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ, ಎಲ್ಲಾ ಟಾಪಿಕ್ ಗಳನ್ನ ನೀವು ಕವರ್ ಮಾಡಿದ್ರೆ, ಸೊ ಇದರಲ್ಲಿ ನೀವು ಆರಾಮವಾಗಿ 15ರಲ್ಲಿ 15 ಕೂಡ ತೆಗಿಬಹುದು. ಸೊ 15ರಲ್ಲಿ 15 ಅಂತ ಹೇಳಿದ್ರೆ 30 ಅಂಕಗಳು ಇಲ್ಲಿ ಆಯ್ತು. ಸೊ ಹಾಗಾಗಿ ಈ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ, ಡೇಟಾ ಇಂಟರ್ಪ್ರಿಟೇಷನ್, ರೀಸನಿಂಗ್, ಸೊ ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಸೊ ನೆಕ್ಸ್ಟ್, ಸ್ಟಡಿ ಇನ್ ಇಂಗ್ಲಿಷ್, ಇಟ್ ಇಸ್ ಹೆಲ್ಪ್ಫುಲ್ ಫಾರ್ UGC ನೆಟ್ ಆರ್ CSR ನೆಟ್ ಎಕ್ಸಾಮ್ಸ್ ಆಲ್ಸೋ. ಸೊ ನೀವು ಜನರಲ್ ಪೇಪರ್ ಗೆ ಸ್ಟಡಿ ಮಾಡುವಾಗ ಆದಷ್ಟು ಇಂಗ್ಲಿಷ್ ವರ್ಷನ್ ಅಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನೀವು ಸ್ಟಡಿಯನ್ನ ಮಾಡಿ, ಇಂಗ್ಲಿಷ್ ನಲ್ಲಿ ಸ್ಟಡಿ ಮಾಡಿ. ಯಾಕಂತ ಹೇಳಿದ್ರೆ, ಸೊ KSET ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ವರ್ಷನ್ ಕನ್ನಡ ಅಥವಾ ಇಂಗ್ಲಿಷ್ ವರ್ಷನ್ ಅಲ್ಲಿ ಇರ್ತದೆ, ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ. ಬಟ್ ನಿಮಗೆ UGC ನೆಟ್ ಅಥವಾ CSR ದಟ್ಟಿಗೆ ಬರುವಾಗ ಅಲ್ಲಿ ನಿಮಗೆ ಕನ್ನಡ ಇರೋದಿಲ್ಲ, ಇಂಗ್ಲಿಷ್ ಅಂಡ್ ಹಿಂದಿ ಮಾತ್ರ ಇರುತ್ತದೆ. ಹಾಗಾಗಿ ನೀವು ಆದಷ್ಟು ಇಂಗ್ಲಿಷ್ ನಲ್ಲಿ ಪ್ರಿಪೇರ್ ಆದ್ರೆ ನೀವು KSET ಗೆ ಪ್ರಿಪೇರ್ ಆದಂತಹ ಒಂದು ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು ಎಲ್ಲವೂ ಕೂಡ ನಿಮಗೆ UGC ನೆಟ್ ಪರೀಕ್ಷೆ ಕೂಡ ಉಪಯೋಗಕ್ಕೆ ಬರ್ತದೆ. ಹಾಗಾಗಿ ಆದಷ್ಟು ನೀವು ಇಂಗ್ಲಿಷ್ ಭಾಷೆಯಲ್ಲಿ, ಇಂಗ್ಲಿಷ್ ವರ್ಷನ್ ಅಲ್ಲೇ ಇಂತಹ ಸ್ಟಡಿ ಮೆಟೀರಿಯಲ್ ಗಳನ್ನ ನೀವು ಹೊಂದಾಣಿಕೆ ಮಾಡಿಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೋಡಿಕೊಂಡು ನಿಮ್ಮ ಸ್ಟಡಿಯನ್ನ ಮಾಡಬೇಕು. ಹಾಗೇನೆ ಅಟೆಂಪ್ಟ್ ಮೋರ್ ಮಾಕ್ ಟೆಸ್ಟ್ ಆಸ್ ಮಚ್ ಆಸ್ ಪಾಸಿಬಲ್, ಈಗಾಗಲೇ ಹೇಳಿದಾಗೆ ನಾನು. ಸೊ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಮಾಕ್ ಟೆಸ್ಟ್ ಗಳನ್ನ, ಟೆಸ್ಟ್ ಸೀರೀಸ್ ಗಳನ್ನ ನಿಮಗೆ ನೀವೇ ತೆಗೆದುಕೊಳ್ಳುವಂತದ್ದು. ಸೊ ಇದರಿಂದ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸುವಲ್ಲಿ ನಿಮಗೆ ಸಾಕಷ್ಟು ಧೈರ್ಯ ಬರ್ತದೆ, ಸಾಕಷ್ಟು ಆತ್ಮವಿಶ್ವಾಸ ಬರ್ತದೆ. ಸೊ ಇದನ್ನ ನೀವು ಮಾಡಲೇಬೇಕು. ಸೊ ಹಾಗೇನೆ ರಿವೈಸ್ ಯುವರ್ ಸ್ಟಡಿ ಡೈಲಿ, ವೀಕ್ಲಿ ಅಂಡ್ ಮಂತ್ಲಿ. ಸೊ ಪ್ರತಿದಿನ ನೀವು ಸ್ಟಡಿ ಮಾಡಬೇಕು. ಸೊ ಪ್ರತಿದಿನದ ಸ್ಟಡಿಯನ್ನ, ಎಲ್ಲ ಸ್ಟಡಿ ಮುಗ್ದಾದ ನಂತರ ಒಂದ್ಸಲ ರಿವೈಸ್ ಮಾಡಬೇಕು. ಸೊ ಆ ಒಂದಷ್ಟು ದಿವಸಗಳ ಕಾಲ, ಆ ಒಂದು ವಾರದಲ್ಲಿ ನೀವು ದಿನಂಪ್ರತಿ ಏನು ಸ್ಟಡಿ ಮಾಡ್ತೀರಿ ಅದನ್ನ ವೀಕ್ಲಿ ರಿವೈಸ್ ಮಾಡಬೇಕು. ಸೊ ವೀಕ್ಲಿ ರಿವೈಸ್ ಮಾಡಿದ ನಂತರ ಪ್ರತಿ ವೀಕ್ ಅಂದ್ರೆ ಪ್ರತಿ ವಾರ ನೀವು ಏನು ರಿವೈಸ್ ಮಾಡ್ತೀರಿ, ಕಲ್ತಿರ್ತೀರಿ. ಸೊ ಅದನ್ನ ತಿಂಗಳ ಕೊನೆಗೆ ಮಂತ್ ಎಂಡ್ ಅಲ್ಲಿ ನೀವು ಅದನ್ನ ಕೂಡ ಮಂತ್ಲಿ ರಿವಿಷನ್ ಅನ್ನ ಮಾಡ್ಕೊಳ್ಬೇಕು. ಸೊ ಈ ತರ ಮೂರು ತರದಲ್ಲಿ ನೀವು ರಿವಿಷನ್ ಅನ್ನ ಮಾಡ್ಕೊಳ್ಬೇಕು. ಸೊ ಹಾಗೇನೆ ಇಲ್ಲಿ ಜನರಲ್ ಆಗಿ ಹೇಳುದಿದ್ರೆ, ನೀವು KSET ಪರೀಕ್ಷೆಯಲ್ಲಿ ಈ ಜನರಲ್ ಪೇಪರ್ಗೆ ದಿನದಲ್ಲಿ ಕನಿಷ್ಠ 2 ಗಂಟೆಗಳ ಕಾಲ ನೀವು ಸ್ಟಡಿಯನ್ನ ಮಾಡಬೇಕು. ಕನಿಷ್ಠ 2 ಗಂಟೆಗಳ ಕಾಲ ನೀವು ಸ್ಟಡಿಯನ್ನ ಮಾಡಬೇಕು. ಸ್ಟಡಿ ಫಾರ್ 2 ಅವರ್ಸ್ ಡೈಲಿ, ಮಿನಿಮಮ್ 2 ಅವರ್ಸ್ ನೀವು ಸ್ಟಡಿ ಮಾಡಲೇಬೇಕು. ಸೊ ಈ ತರ ಇಂತಹ ಒಂದು ಸ್ಟ್ರಾಟಜೀಸ್ ಗಳನ್ನ ಯೂಸ್ ಮಾಡಿದ್ರೆ ನೀವು ಈ ಒಂದು KSET ಪರೀಕ್ಷೆಯಲ್ಲಿ 80ಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸಬಹುದು, 100ರಲ್ಲಿ 80ಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸಬಹುದು. ಸೊ ಈ ತರ ಸ್ಟ್ರಾಟಜಿಯನ್ನ ನೀವು ಯೂಸ್ ಮಾಡಬೇಕು. ಸೊ ಇದು ಪೇಪರ್ ಒನ್ ನ ಸ್ಟಡಿಯ ಬಗ್ಗೆ. ಸೊ ನೆಕ್ಸ್ಟ್ ಪೇಪರ್ ಟು, ಇದು ಸ್ಪೆಸಿಫಿಕ್ ಪೇಪರ್, ನಿಮ್ಮ PG ಸಬ್ಜೆಕ್ಟ್ ಗೆ ಅನುಗುಣವಾಗಿರುವಂತ ಪೇಪರ್. ಸೊ KSET ಪರೀಕ್ಷೆಯಲ್ಲಿ ಒಟ್ಟು 41 ವಿಷಯಗಳನ್ನ ಕೊಟ್ಟಿದ್ದಾರೆ, 41 ವಿಷಯಗಳಲ್ಲಿ ನೀವು ಪರೀಕ್ಷೆಯನ್ನ ಬರಿಬಹುದು. ಪೇಪರ್ ಟೂ ನಲ್ಲಿ ನಿಮಗೆ 100 ಪ್ರಶ್ನೆಗಳು ಇರ್ತವೆ, 200 ಅಂಕಗಳು ಬರುತ್ತವೆ. ಸೊ ಇದೇ ಮೇಜರ್ ಪೇಪರ್ ಆಗಿರುವಂತದ್ದು. ಸೊ ಇದಕ್ಕೆ ಕೂಡ ನೀವು ಈ ಪೇಪರ್ ಒನ್ ನಲ್ಲಿ ಯಾವ ತರ ನೀವು ಸಿಲೆಬಸ್ ಅನ್ನ ಓದ್ಬೇಕಂತ ಹೇಳಿದ್ರೆ, ಸೊ ಅದೇ ತರ ನೀವು ಸಿಲೆಬಸ್ ಅನ್ನ ಓದ್ಬೇಕು. ನಿಮ್ಮ PG ಸ್ಟಡೀಡ್ ಸಬ್ಜೆಕ್ಟ್ ಆಗಿದ್ರು ಕೂಡ ನೀವು ಸಿಲೆಬಸ್ ಅನ್ನ ಒಂದ್ಸಲ ಓದ್ಬೇಕು. ನೀವು KEA ವೆಬ್ಸೈಟ್ ಗೆ ಹೋಗಿ KSET 2023 ಆ ಒಂದು ಸೆಕ್ಷನ್ ಗೆ ಹೋದ್ರೆ ನಿಮಗೆ KSET ಪರೀಕ್ಷೆಯ KSET ನಲ್ಲಿ ಇರುವಂತಹ ಎಲ್ಲಾ ವಿಷಯಗಳು, ಎಲ್ಲಾ 41 ವಿಷಯಗಳ ಇನ್ಕ್ಲೂಡಿಂಗ್ GK ಪೇಪರ್,
ಎಲ್ಲದರ ಸಿಲೆಬಸ್ ಕೂಡ ಡೀಟೇಲ್ಡ್ ಸಿಲೆಬಸ್ ಕೂಡ ಸಿಗ್ತವೆ. ಸೊ ಅದನ್ನ ನೀವು ಓದ್ಬೇಕು, ರೀಡ್ ದ ಪೇಪರ್ ಟು ಸಿಲೆಬಸ್ ಕಂಪ್ಲೀಟ್ಲಿ, ಇದನ್ನ ಮಾಡ್ಕೊಳ್ಬೇಕು. ಸೊ ಸಿಲೆಬಸ್ ಅನ್ನ ಓದಿ ಅದನ್ನ ಒಂದ್ ಕಡೆ ಬರ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಡಿ ಮೆಟೀರಿಯಲ್ ಗಳನ್ನ ನೀವು ಹೊಂದಾಣಿಕೆ ಮಾಡಬೇಕು, ಕಲೆಕ್ಟ್ ಮಾಡಬೇಕು. ಸೊ ಇದಲ್ಲದ ಇದರ ಜೊತೆಗೆ ರೆಫರ್ ಯುವರ್ ಪಿ ಜಿ ಸಿಲೆಬಸ್ ಅಂಡ್ ನೋಟ್ಸ್ ಆಲ್ಸೋ. ಸೊ ನಿಮ್ಮ ಪಿ ಜಿ ಏನು ಸಿಲೆಬಸ್ ಇದೆ, ಪಿ ಜಿ ಸಬ್ಜೆಕ್ಟ್ ಇದ್ದಂತಹ ಸಿಲೆಬಸ್ ಆಗಿರ್ಬೋದು, ಹಾಗೇನೆ ಅದರ ನೋಟ್ಸ್ ಗಳು ಏನಾದ್ರೂ ಇದ್ರೆ, ಸ್ಟಡಿ ಮೆಟೀರಿಯಲ್ಸ್ ಗಳು ಏನಾದ್ರೂ ಇದ್ರೆ, ಸೊ ಅದನ್ನ ಕೂಡ ನೀವು ರೆಫರ್ ಮಾಡಬೇಕು. ಹಾಗೇನೆ ಈಗಾಗಲೇ ಹೇಳಿದಾಗೆ ಕಲೆಕ್ಟ್ ದ ಸ್ಟಡಿ ಮೆಟೀರಿಯಲ್ಸ್ ಅಕಾರ್ಡಿಂಗ್ ಟು ದ ಸಿಲೆಬಸ್, ಸಿಲೆಬಸ್ ಗೆ ಅನುಸಾರವಾಗಿ ನೀವು ಸ್ಟಡಿ ಮೆಟೀರಿಯಲ್ ಗಳನ್ನ ಕಲೆಕ್ಟ್ ಮಾಡಬೇಕು, ಹಾಗೇನೆ ಅಧ್ಯಯನವನ್ನ ಪ್ರಾರಂಭ ಮಾಡಬೇಕು. ಸೊ ನೆಕ್ಸ್ಟ್, ಇನ್ ಡೆಪ್ತ್ ನಾಲೆಜ್ ಆಫ್ ಪಿ ಜಿ ಸಬ್ಜೆಕ್ಟ್ ಈಸ್ ರಿಕ್ವೈರ್ಡ್. ಸೊ ಈ ಒಂದು ಸಬ್ಜೆಕ್ಟ್ ಗೆ, ಈ ಡೊಮೈನ್ ಪೇಪರ್ ಗೆ, ಸ್ಪೆಸಿಫಿಕ್ ಪೇಪರ್ ಗೆ ನಿಮಗೆ ಇನ್ ಡೆಪ್ತ್ ನಾಲೆಜ್ ಆಫ್ ಸಬ್ಜೆಕ್ಟ್ ಈಸ್ ರಿಕ್ವೈರ್ಡ್. ನೀವು ಆ ಒಂದು ಸಬ್ಜೆಕ್ಟ್ ನಲ್ಲಿ ಆಳವಾದಂತಹ ಜ್ಞಾನವನ್ನ ಹೊಂದಿರಬೇಕು. ಹಾಗೇನೆ ಮೇಕ್ ಶಾರ್ಟ್ ನೋಟ್ಸ್ ಆಫ್ ಯರ್ ಓನ್. ಈ ಪೇಪರ್ ಗೆ ನಿಮ್ಮದೇ ಆದಂತಹ ನಿಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಶಾರ್ಟ್ ನೋಟ್ಸ್ ಗಳನ್ನ ನೀವು ಮಾಡಬಹುದು. ಸೊ ಇದು ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಗೆ, ಕೊನೆಯ ಹಂತದ ತಯಾರಿ ನೀವು ಮಾಡುವಂತ ಸಂದರ್ಭದಲ್ಲಿ ಆ ಒಂದು ರಿವಿಷನ್ ಗೆ ನಿಮಗೆ ತುಂಬಾನೇ ಹೆಲ್ಪ್ ಗೆ ಬರ್ತದೆ. ನೀವು ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್, ಅಟೆಂಪ್ಟ್ ಮೋರ್ ಅಂಡ್ ಮೋರ್ ಮಾಕ್ ಟೆಸ್ಟ್ ಗಳು. ಈಗಾಗಲೇ ಪೇಪರ್ ಒನ್ ಗೆ ಹೇಳಿದಾಗೆ ನೀವು ಹೆಚ್ಚು ಹೆಚ್ಚು ಮಾಕ್ ಟೆಸ್ಟ್ ಗಳನ್ನ, ಟೆಸ್ಟ್ ಸೀರೀಸ್ ಗಳನ್ನ ಕೊಡಬೇಕು, ನಿಮಗೆ ನೀವೇ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕು. ಸೊ ಇದನ್ನ ಕೂಡ ಮಾಡ್ಬೇಕು ನೀವು. ಸೊ ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ಹೇಳಿದಾಗೆ ರಿವೈಸ್ ಡೈಲಿ ಮಾಡಬೇಕು, ವೀಕ್ಲಿ ಮಾಡಬೇಕು, ಹಾಗೇನೆ ಮಂತ್ಲಿ ರಿವಿಷನ್ ಅನ್ನ ನೀವು ಕೈಗೊಳ್ಳಬೇಕು. ಸೊ ಈ ತರ ಮಾಡಿ ನೀವು ಸ್ಮಾರ್ಟ್ ವರ್ಕ್ ಅನ್ನ ಮಾಡಿ ನೀವು ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಬಹುದು. ಸೊ ಈ ಒಂದು ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ನೀವು ಕನಿಷ್ಠ 4 ಗಂಟೆಗಳ ಕಾಲ ನೀವು ಸ್ಟಡಿಯನ್ನ ಮಾಡಬೇಕು. ಕನಿಷ್ಠ 4 ಗಂಟೆಗಳ ಕಾಲ ಸ್ಟಡಿಯನ್ನ ಮಾಡಬೇಕು. ಪೇಪರ್ ಟೂ ನಿಮಗೆ ಈಸಿ ಆಗಿರುವುದಿಲ್ಲ. ಸೊ ನಿಮ್ಮ ಎಷ್ಟು ಸಬ್ಜೆಕ್ಟ್ಗಳು ಈಸಿಯಾಗಿ ಬರಬಹುದು. ಸೊ ಪ್ರಮುಖವಾಗಿ ಸೈನ್ಸ್ ಸಬ್ಜೆಕ್ಟ್ಗಳು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಕಲ್ ಸೈನ್ಸ್, ಇಂತಹ ಸೈನ್ಸ್ ಸಬ್ಜೆಕ್ಟ್ಗಳು ನಿಮ್ಗೆ ಈಸಿ ಇರಲ್ಲ. ಸೊ ನೀವು ಸಾಕಷ್ಟು ಅಧ್ಯಯನವನ್ನ ಮಾಡಿದ್ರೆ ಮಾತ್ರ ಈ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನ ಗಳಿಸಬಹುದು. ಸೊ ಹಾಗಾಗಿ ಇನ್ ಡೆಪ್ತ್ ನಾಲೆಜ್ ಆಫ್ ದ ಸಬ್ಜೆಕ್ಟ್ ಇಸ್ ರಿಕ್ವೈರ್ಡ್. ಯು ಹ್ಯಾವ್ ಟು ವರ್ಕ್ ಹಾರ್ಡ್ಲಿ ಅಂಡ್ ಸ್ಮಾರ್ಟ್ ವರ್ಕ್ ಇಸ್ ಆಲ್ಸೋ ರಿಕ್ವೈರ್ಡ್. ನನ್ನ ಪ್ರಕಾರ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ನೀವು ಪೇಪರ್ ಒನ್ ಅಲ್ಲಿ, ಪತ್ರಿಕೆ ಒಂದು, ಸಾಮಾನ್ಯ ಪತ್ರಿಕೆಯಲ್ಲಿ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತಹ ಸಾಮಾನ್ಯ ಪತ್ರಿಕೆ, ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಚಾಪ್ಟರ್, ಈ ಒಂದು ಪತ್ರಿಕೆಯಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಮೋರ್ ದನ್ 80+ ಸ್ಕೋರ್ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು. 100 ಅಲ್ಲಿ ಮೋರ್ ದನ್ 80+ ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸೊ ಇದು ನಿಮ್ಮ ಒಂದು ಕಟ್ ಆಫ್ ಅನ್ನ ರೀಚ್ ಮಾಡಲಿಕ್ಕೆ, ಕಟ್ ಆಫ್ ಮಾರ್ಜಿನ್ ಅನ್ನ ರೀಚ್ ಮಾಡಲಿಕ್ಕೆ ನಿಮ್ಗೆ ತುಂಬಾನೇ ಹೆಲ್ಪ್ ಗೆ ಬರ್ತದೆ. ಪೇಪರ್ ಟೂ ಪಿ ಜಿ ಸಬ್ಜೆಕ್ಟ್ ಡೊಮೈನ್ ಪೇಪರ್ ಆಗಿರುವಂತದ್ದು. ಸೊ ಇದು ನಿಮಗೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗಿರುತ್ತದೆ ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಕೂಡ. ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ ಗಳಲ್ಲಿ ಕೂಡ ಈ ಡಿಫಿಕಲ್ಟಿ ಲೆವೆಲ್ ತುಂಬಾನೇ ಜಾಸ್ತಿ ಆಗಿರ್ತದೆ. ಎಸ್ಪೆಷಲಿ ಸೈನ್ಸ್ ಸಬ್ಜೆಕ್ಟ್ ಗಳಿಗೆ ತುಂಬಾನೇ ಜಾಸ್ತಿ ಇರ್ತದೆ ಡಿಫಿಕಲ್ಟಿ ಲೆವೆಲ್. ಸೊ ತುಂಬಾನೇ ಈಸಿ ಅಂತ ಅನ್ಕೊಳ್ಬೇಡಿ. ಸೊ ನನಗೆ ಪರ್ಸನಲ್ ಆಗಿ ಕೂಡ ಇದೇ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಇಲ್ಲಿ ನನ್ನ ಸಬ್ಜೆಕ್ಟ್ ಕೆಮಿಕಲ್ ಸೈನ್ಸ್, ಕೆಮಿಸ್ಟ್ರಿ. ಸೊ ಇಲ್ಲಿ ಜನರಲ್ ಪೇಪರ್ ಅಲ್ಲಿ ಹೆಚ್ಚು ಅಂಕಗಳು ಬಂದ ಕಾರಣ, ಹೈಯೆಸ್ಟ್ ಅಂಕಗಳು ಬಂದ ಕಾರಣ ಆ ಒಂದು ಪೇಪರ್ ಅಲ್ಲಿ, ಸ್ಪೆಸಿಫಿಕ್ ಪೇಪರ್ ಕೆಮಿಕಲ್ ಸೈನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಅಂಕಗಳು ಬಂದ್ರು ಕೂಡ ಆ ಒಂದು ಕಟ್ ಆಫ್ ಮಾರ್ಜಿನ್ ಅನ್ನ ರೀಚ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಯ್ತು. ಸೊ ಹಾಗಾಗಿ ನಾನು ಹೇಳುವಂತದ್ದು, ಪೇಪರ್ ಒನ್ ನ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ. ಸೊ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲದವರು ಕೂಡ, ನಾನ್ ಸೈನ್ಸ್ ಸ್ಟೂಡೆಂಟ್ಸ್ ಗಳು ಕೂಡ, ಸೊ ನೀವು ಕೂಡ ಈ ಮ್ಯಾಥ್ಸ್ ಗೆ ಸಂಬಂಧಪಟ್ಟ ಹಾಗೆ ಇರುವಂತ ಏನು ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡಬಹುದು. ಸೊ ಮ್ಯಾಥ್ಸ್ ಏನು ತುಂಬಾ ಕಷ್ಟದ್ದೇನಂತಲ್ಲ, ನೀವು ಅದನ್ನ ಕೂಡ ಸಾಲ್ವ್ ಮಾಡಬಹುದು. ಸೊ ನೀವು ಮಾಡ್ಬೇಕಾಗಿರುವಂತದ್ದು ಅಷ್ಟೇ, ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಹೆಚ್ಚು ಹೆಚ್ಚು ಈ ಮ್ಯಾಥ್ಸ್ ಕ್ವಶನ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಮ್ಯಾಥ್ಸ್ ನಿಮಗೆ ತುಂಬಾನು ಡಿಫಿಕಲ್ಟಿ ಲೆವೆಲ್ ತುಂಬಾ ಏನು ಇರಲ್ಲ. ಸೊ ಅದೊಂದು 10th ಅಥವಾ ಪಿ ಯು ಸಿ ಲೆವೆಲ್ ಕೇಳ್ತಾರೆ ಅಷ್ಟೇ ಬಿಟ್ರೆ, ಸೊ ದೊಡ್ಡ ಪಿ ಜಿ ಲೆವೆಲ್ ಮ್ಯಾಥ್ಸ್ ಏನೆಲ್ಲ ಕೇಳಲ್ಲ. ಸೊ ಹಾಗಾಗಿ ನೀವು ಈ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸುತ್ತಾ ಗಮನವನ್ನ ಹರಿಸಬೇಕು. ಕ್ಯಾಂಡಿಡೇಟ್ ಶುಡ್ ಟ್ರೈ ಟು ಸ್ಕೋರ್ ಬೆಟರ್ ಮಾರ್ಕ್ಸ್ ಇನ್ ಪೇಪರ್ ಒನ್. ಸೊ ಬಿಕಾಸ್ ಇಟ್ ಹೆಲ್ಪ್ಸ್ ಟು ರೀಚ್ ಯುವರ್ ಕಟ್ ಆಫ್ ಮಾರ್ಜಿನ್. ಸೊ ಹಾಗಾಗಿ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೀವು ನಿಮ್ಮ ಸ್ಟಡಿಯನ್ನ ಮುಂದುವರಿಸಬೇಕು. ಸೊ ಇಷ್ಟನ್ನ ನೋಡಿದ ನಂತರ ನಿಮ್ಗೆಲ್ರಿ ಕೂಡ ಒಂದು ಮನಸ್ಸಿನಲ್ಲಿ ಭಾವನೆ ಮೂಡಬಹುದು, ಇನ್ನು 4 ತಿಂಗಳುಗಳು ಇದೆ. ಸೊ ಈ ಒಂದು ಸಮಯದ ಸಂದರ್ಭದಲ್ಲಿ ನಾನು ಈ ಕೆಸೆಟ್ ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡಬಹುದು ಅಂತೇಳಿ, ಕ್ಯಾನ್ ಐ ಕ್ರ್ಯಾಕ್ ಕೆಸೆಟ್ ಎಕ್ಸಾಮಿನೇಷನ್ ವಿತ್ 4 months ಆಫ್ ಸ್ಟಡಿ, 4 months ಆಫ್ ಪ್ರಿಪರೇಷನ್ ಅಲ್ಲಿ ನಾವು ಈ ಒಂದು ಕೆಸೆಟ್ ಪರೀಕ್ಷೆಯನ್ನು ನಾನು ಕ್ಲಿಯರ್ ಮಾಡಬಹುದು ಅಂತೇಳಿ. ಸೊ ಯಸ್, ಡೆಫಿನೆಟ್ಲಿ ನೀವು ಈ ಕೆಸೆಟ್ ಪರೀಕ್ಷೆಯನ್ನ 4 ತಿಂಗಳುಗಳ ಕಾಲಾವಕಾಶದ ಆ ಒಂದು ಸ್ಟಡಿಯಲ್ಲಿ
ನೀವು ಪಿಜಿ ಕಂಪ್ಲೀಟ್ ಮಾಡಿ ಹಲವಾರು ವರ್ಷಗಳಾಯ್ತು, ನಮಗೆ ಏನು ಸಬ್ಜೆಕ್ಟ್ ನಾಲೆಜ್ ಇಲ್ಲ, ಎಲ್ಲಾ ಸಬ್ಜೆಕ್ಟ್ ನಾಲೆಜ್ಗಳು ಮರ್ತೋಗಿದೆ, ಸೊ ಇನ್ನು ಕಲ್ತಾಗ್ಬೇಕಷ್ಟೇ ಅಂತ ಇದ್ರು ಕೂಡ ನೀವು ಈ ಒಂದು 4 ತಿಂಗಳುಗಳ ಕಾಲಾವಕಾಶವನ್ನ, ಸುವರ್ಣ ಕಾಲಾವಕಾಶವನ್ನ ನೀವು ಸದುಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ನೀವು ಈ ಕೆಸೆಟ್ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಬಹುದು. ಸೊ ಇಟ್ ಇಸ್ ಪಾಸಿಬಲ್ ಟು ಕ್ರ್ಯಾಕ್ ಕೆಸೆಟ್ ಎಕ್ಸಾಮಿನೇಷನ್ ಇನ್ ಫಸ್ಟ್ ಅಟೆಂಪ್ಟ್ ಆಲ್ಸೋ. ನೀವು ಮೊದಲ ಬಾರಿಗೆ ಪರೀಕ್ಷೆಯನ್ನ ಬರಿತಾ ಇದ್ರು ಕೂಡ, ಸೊ ಯಾರೆಲ್ಲ ಈ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದ ಈ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದೀರಿ, ಸೊ ನೀವೆಲ್ಲರೂ ಕೂಡ ಪ್ರಥಮ ಅಟೆಂಪ್ಟ್ ಅಲ್ಲಿ, ಪ್ರಥಮ ಪ್ರಯತ್ನದಲ್ಲಿ ನೀವು ಈ ಕೆಸೆಟ್ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡ್ರೆ ತುಂಬಾನೇ ಉತ್ತಮ. ಸೊ ನಿಮ್ಮ ಕೋರ್ಸ್ ಆದ ನಂತರ, ನಿಮ್ಮ ಏನು ಆ ಕೋರ್ಸ್ ಮುಗ್ದಾದ ನಂತರ ಕೆಲವರಿಷ್ಟು ಕೆಲವೊಂದಿಷ್ಟು ಜನ ಟೀಚಿಂಗ್ ಪ್ರೊಫೆಷನ್ಗೆ ಹೋಗಿರ್ಬೋದು, ಸೊ ಅಂತವರಿಗೆ ಈ ಸಬ್ಜೆಕ್ಟ್ ನಾಲೆಜ್ ಇರ್ತದೆ, ಅಂದ್ರೆ ಮರ್ತು ಹೋಗುದಿಲ್ಲ ಅಂತ ಹೇಳಿ, ಅಂದ್ರೆ ಪ್ರತಿ ದಿವಸ ಅದನ್ನ ರೆಫರ್ ಮಾಡ್ತಾರೆ, ಮರ್ತು ಹೋಗುದಿಲ್ಲ. ಸೊ ಇದರ ಹೊರತಾಗಿ ಬೇರೆ ಫೀಲ್ಡ್ಗೆ ಬೇರೆ ಜಾಬ್ಗೆ ಹೋದಂತ ಸಂದರ್ಭದಲ್ಲಿ ನಮಗೆ ಈ ಸಬ್ಜೆಕ್ಟ್ ನಾಲೆಜ್ಗಳು, ಸೊ ಅದು ಇವಾಪರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಕೂಡ ನೀವು 4 ತಿಂಗಳುಗಳ ಕಾಲಾವಕಾಶವನ್ನ ಸದುಪಯೋಗ ಮಾಡಿಕೊಂಡ್ರೆ ನೀವು ಈ ಕೆಸೆಟ್ ಪರೀಕ್ಷೆಯನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಫಸ್ಟ್ ಅಟೆಂಪ್ಟ್ ಅಲ್ಲೇ ನೀವು ಕ್ಲಿಯರ್ ಮಾಡಬಹುದು. ನೀವು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಲ್ಲಿ ಓದ್ತಾ ಇರುವಂತ ಸಂದರ್ಭದಲ್ಲೇ ನೀವು ಈ ಕೆಸೆಟ್ ಪರೀಕ್ಷೆಯನ್ನ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು. ಏನು ಕಷ್ಟ ಇರುವಂತದ್ದಲ್ಲ. ಪ್ರಿಪೇರ್ ಯುವರ್ ಓನ್ ಟೈಮ್ ಟೇಬಲ್. ಸೊ ನಿಮ್ಮದೇ ಆದಂತಹ ಟೈಮ್ ಟೇಬಲ್ ಅನ್ನ ನೀವು ರೆಡಿ ಮಾಡಿಟ್ಕೊಂಡು, ಸೆಟ್ ಮಾಡಿಕೊಂಡು ಅದರ ಪ್ರಕಾರ ನೀವು ಸ್ಟಡಿಯನ್ನ ಮಾಡಬೇಕಾಗ್ತದೆ. ಹಾಗೇನೆ ಕೀಪ್ ಸಪರೇಟ್ ಟೈಮ್ ಫಾರ್ ರಿವಿಷನ್. ಏನು ನೀವು ಸ್ಟಡಿಯನ್ನ ಮಾಡಿದ್ರಿ, ಅಧ್ಯಯನವನ್ನ ಮಾಡಿದ್ರಿ, ಸೊ ಅದನ್ನ ನೀವು ರೆಗ್ಯುಲರ್ ಆಗಿ ರಿವೈಸ್ ಮಾಡಬೇಕು, ರಿವಿಷನ್ ಅನ್ನ ಮಾಡಬೇಕು, ಡೈಲಿ ವೀಕ್ಲಿ ಅಂಡ್ ಮಂತ್ಲಿ ರಿವಿಷನ್ ಅನ್ನ ಮಾಡಬೇಕು. ಸೊ ಹೀಗಿದ್ರೆ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಬಹುದು, ಉತ್ತಮ ಅಂಕಗಳನ್ನ ಗಳಿಸಬಹುದು. ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ಆತ್ಮವಿಶ್ವಾಸವನ್ನ ಕಳ್ಕೊಳ್ಬೇಡಿ, ಬಿ ಸೆಲ್ಫ್ ಮೋಟಿವೇಟೆಡ್. ಸೊ ಮೋಟಿವೇಶನ್ ಅನ್ನು ಇಟ್ಕೊಳ್ಳಿ. ಸೊ ಇಂತಹ ಒಂದು ಆತ್ಮವಿಶ್ವಾಸದೊಂದಿಗೆ ನೀವು ಪರೀಕ್ಷೆಯನ್ನ ಎದುರಿಸಿದ್ರೆ, ಕೆಸೆಟ್ ಪರೀಕ್ಷೆಯನ್ನ ಎದುರಿಸಿದ್ರೆ, ಖಂಡಿತವಾಗಿ ಕೂಡ ಈ ಸಲದ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನ ಗಳಿಸ್ತೀರಿ. ಸೊ ಕಳೆದ ಬಾರಿಯ ಕೆಸೆಟ್ ಪರೀಕ್ಷೆಯಲ್ಲಿ ಅಲ್ಪ ಅಂಕಗಳ ಅಂತರದಿಂದ ಈ ಒಂದು ಕೆಸೆಟ್ ಪರೀಕ್ಷೆಯ ಎಲಿಜಿಬಿಲಿಟಿ ಲಿಸ್ಟ್ ನಿಂದ ಹೊರಗಡೆ ಉಳಿದಂತವ್ರು, ಆ ಒಂದು ಎಲಿಜಿಬಿಲಿಟಿಯನ್ನ ಗಳಿಸಲಿಕ್ಕೆ ವಿಫಲ ಆದಂತಹ ಅಭ್ಯರ್ಥಿಗಳು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಸಾಕಷ್ಟು ಶ್ರಮವನ್ನ ವಹಿಸಬೇಕು, ಶ್ರಮವನ್ನ ನೀವು ಹಾಕ್ಬೇಕು. ಸೊ ಹಾಗಿದ್ರೆ ನೀವು ಈ ಕೆಸೆಟ್ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಬಹುದು. ನೀವು ಆಲ್ರೆಡಿ ಓದಿರ್ತೀರಾ, ನೀವು 2023 ಕೆಸೆಟ್ ಪರೀಕ್ಷೆಗೆ ಆಲ್ರೆಡಿ ಓದಿರ್ತೀರಾ. ಸೊ ಅದನ್ನ ಇನ್ನಷ್ಟು ಸ್ಪೀಡ್ ಅಪ್ ಮಾಡಬೇಕು. ಸೊ ಅಲ್ಲಿ ಯಾವ ತಪ್ಪುಗಳನ್ನ ನೀವು ಮಾಡಿದ್ದೀರಿ, ಸೊ ಅದನ್ನ ಆ ತಪ್ಪುಗಳನ್ನ ರೆಕ್ಟಿಫೈ ಮಾಡಿಕೊಂಡು, ಸರಿ ಮಾಡಿಕೊಂಡು ನೀವು ನಿಮ್ಮ ಮುಂದಿನ ಕೆಸೆಟ್ ಗೆ ಈಗಿನಿಂದಲೇ ಸ್ಟಡಿಯನ್ನ ಮಾಡಬೇಕು. ಸೊ ಇವಿಷ್ಟು ಕೆಸೆಟ್ ಪರೀಕ್ಷೆ ಬಗ್ಗೆ ಒಂದಿಷ್ಟು ಕಿವಿ ಮಾತುಗಳು. ಸೊ ನನ್ನ ಪರ್ಸನಲ್ ಒಪಿನಿಯನ್ ಕೂಡ ನಿಮಗೆ ಹೇಳಿದ್ದೇನೆ. ಸೊ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ನಮ್ಮ ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಧ್ಯಯನ ವಿಡಿಯೋಗಳು ಬರ್ಲಿಕ್ಕಿದ್ದಾವೆ. ಸೊ ಪ್ರಮುಖವಾಗಿ ಜನರಲ್ ಪೇಪರ್ ಗೆ ಸಂಬಂಧಪಟ್ಟಾಗಿ ನಾವು ಇಲ್ಲಿ ಜನರಲ್ ಪೇಪರ್ ಅನ್ನ ನಾವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಜನರಲ್ ಪೇಪರ್ ಗೆ ಸಂಬಂಧಪಟ್ಟಾಗಿ ಹೆಚ್ಚಿನ ಅಧ್ಯಯನ ವಿಡಿಯೋಗಳು ನಿಮಗೆ ಬರ್ಲಿಕ್ಕಿದ್ದಾವೆ. ಹಾಗಾಗಿ ನಮ್ಮ ಚಾನಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಕಳೆದ ಬಾರಿ 2023 ಈ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಕೂಡ ನಾವು ಸಾಕಷ್ಟು ಅಧ್ಯಯನ ವಿಡಿಯೋಗಳನ್ನ ಮಾಡಿದ್ದೇವೆ. 2011 2023 ತನಕ ನಡೆದಂತಹ ಕೆಸೆಟ್ ಪರೀಕ್ಷೆಯ ಜನರಲ್ ಪೇಪರ್ ನ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿ ಹಾಕಿದ್ದೇವೆ. ಡೀಟೇಲ್ ಆಗಿ ನಿಮಗೆ ಅರ್ಥ ಆಗುವಂತಹ ಸರಳ ಭಾಷೆಯಲ್ಲಿ ನಾವು ಸಾಲ್ವ್ ಮಾಡಿ ಹಾಕಿದ್ದೇವೆ. ಹಾಗೇನೆ ಒಂದು ಸಪರೇಟ್ ಆದಂತಹ ಒಂದು ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ, ಹಾಗೆ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಾಗಿ ಒಂದು ಮ್ಯಾರಥಾನ್ ಕ್ಲಾಸ್ ಅನ್ನ ಕೂಡ ಮಾಡಿದ್ದೇವೆ. ಅದು ಮೋರ್ ದೆನ್ 5 ಗಂಟೆಯ ಡ್ಯೂರೇಷನ್ ಗಿಂತ ಜಾಸ್ತಿ ಇದೆ, 5 ಅವರ್ಸ್ ಗಿಂತ ಜಾಸ್ತಿ ಡ್ಯೂರೇಷನ್ ಇರುವಂತಹ ವಿಡಿಯೋ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಹಲವಾರು ಟಾಪಿಕ್ ಗಳನ್ನ ನಿಮ್ಮ ಜನರಲ್ ಪೇಪರ್ ನ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಹಲವಾರು ಟಾಪಿಕ್ ಗಳನ್ನ ಕೂಡ ನಾವು ಕವರ್ ಮಾಡ್ಲಿಕ್ಕಿದ್ದೇವೆ. ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ಥ್ಯಾಂಕ್ ಯು. ನಮಸ್ತೆ.